ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಮಿತ್ ಶಾ ನಡ್ಡಾರನ್ನ ಎಚ್ ಡಿ ಕೆ ಭೇಟಿ ಮಾಡಿದ್ದಾರೆ. ಕುಮಾರಸ್ವಾಮಿ 3 ಸೀಟ್ ಕೇಳಿರೋದು ಸಹಜ, ಅಲ್ಲೇನ್ ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಬೆಳಗಾವಿಗೆ ಮಾತ್ರ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಅಮಿತ್ ಶಾ ಹಾಗೆ ನಡ್ಡಾ ಅವರನ್ನ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಕ್ಷೇತ್ರದ ಫೈನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕುಮಾರಸ್ವಾಮಿ ಅವರು 3 ಸೀಟ್ ಕೇಳಿರೋದು ನಿಜ ಸಹಜ, ಅಲ್ಲಿ ಏನ್ ಚರ್ಚೆ ಆಗಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡಿಲ್ಲ. ಅಧಿಕೃತವಾಗಿ ಇವತ್ತಿಂದ ಚುನಾವಣಾ ಪ್ರಚಾರ ಆರಂಭ ಆಗ್ತಾ ಇದೆ. ಮುಂಬೈ ಕರ್ನಾಟಕದಲ್ಲಿ ಎಲ್ಲಾ ಸೀಟ್ಗಳನ್ನ ಗೆಲ್ಲಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನನಗೆ ಗೊತ್ತಾಗಿಲ್ಲ, ನಾನು ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿಲ್ಲ, ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ, ಇವತ್ತು ಮಾತಾಡಿ ಹೇಳಿ ಅಲ್ಲ. ಅವರು ಕೇಳಿರ್ತಾರೆ, ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗತ್ತಾಗತ್ತೆ ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿಲ್ಲ, ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ, ಇವತ್ತು ಮಾತಾಡಿ ಹೇಳಿ ಅಲ್ಲ. ಅವರು ಕೇಳಿರ್ತಾರೆ, ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗತ್ತಾಗತ್ತೆ ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿಲ್ಲ, ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ. ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಮಿತ್ ಶಾ ನಡ್ಡಾರನ್ನ ಎಚ್ ಡಿ ಕೆ ಭೇಟಿ ಮಾಡಿದ್ದಾರೆ. ಕುಮಾರಸ್ವಾಮಿ 3 ಸೀಟ್ ಕೇಳಿರೋದು ಸಹಜ, ಅಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಬೆಳಗಾವಿಗೆ ಮಾತ್ರ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಅಮಿತ್ ಶಾ ಹಾಗೆ ನಡ್ಡಾ ಅವರನ್ನ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಕ್ಷೇತ್ರದ ಫೈನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕುಮಾರಸ್ವಾಮಿ ಅವರು 3 ಸೀಟ್ ಕೇಳಿರೋದು ನಿಜ ಸಹಜ, ಅಲ್ಲಿ ಏನ್ ಚರ್ಚೆ ಆಗಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡಿಲ್ಲ. ಅಧಿಕೃತವಾಗಿ ಇವತ್ತಿಂದ ಚುನಾವಣಾ ಪ್ರಚಾರ ಆರಂಭ ಆಗ್ತಾ ಇದೆ. ಮುಂಬೈ ಕರ್ನಾಟಕದಲ್ಲಿ ಎಲ್ಲಾ ಸೀಟ್ಗಳನ್ನ ಗೆಲ್ಲಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿಲ್ಲ, ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ, ಇವತ್ತು ಮಾತಾಡಿ ಹೇಳಿ ಅಲ್ಲ. ಅವರು ಕೇಳಿರ್ತಾರೆ, ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗತ್ತಾಗತ್ತೆ ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿಲ್ಲ, ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ, ಇವತ್ತು ಮಾತಾಡಿ ಹೇಳಿ ಅಲ್ಲ. ಅವರು ಕೇಳಿರ್ತಾರೆ, ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗತ್ತಾಗತ್ತೆ ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿಲ್ಲ, ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.